ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಇವತ್ತು ಭಾಳ ಮುಖ್ಯವಾಗಿ ಪ್ರತಿಯೊಬ್ಬರೂ ಅರ್ಥ ಮಾಡ್ಕೊಳ್ಳುವಂಥದ್ದು, ಪ್ರತಿಯೊಬ್ಬರು ಇದನ್ನು ಗಮನ ಇಟ್ಟು ಕೇಳಿದ್ರೆ ಎಲ್ಲೋ ಒಂದು ಕಡೆ ನಮ್ಮ ತಪ್ಪೇನು ಅಂತ ಗೊತ್ತಾಗ್ಬಿಡ್ತದೆ. ಈ ತಪ್ಪು ಏನು ಅನ್ನೋದೇ ದೊಡ್ಡ ಪ್ರಶ್ನೆ. ಈಗ ನಮ್ಮ ಮಗು ಸಿಕ್ಕಾಬಟ್ಟೆ ಅಳುತ್ತೆ, ಆಟ ಮಾಡುತ್ತೆ, ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳಿದೆ. ಮೊನ್ನೆ ಯಾರೋ ಭಾನುವಾರ ದಿನ ಕಾಲ್ ಮಾಡಿದಾಗ, 5 ವರ್ಷದ ಹುಡುಗ ತುಂಬ ಅಳ್ತಾನೆ, ಸ್ಕೂಲ್ಗೆ ಹೋಗೋನು ತುಂಬ ಆಟ ಮಾಡ್ತಾನೆ, ಒಂದು 2-3 ದಿವಸ ಹೋಗ್ತಾನೆ, ಮತ್ತೆ ಜ್ವರ ಬಂದುಬಿಡುತ್ತೆ, ಮನೆ ಬಂದುಬಿಡ್ತಾನೆ. ಮಗು ಸ್ಕೂಲ್ಗೆ ಹೋಗ್ತಿಲ್ಲ ಅಂತಿಲ್ಲ, ಹೋಗುತ್ತೆ, ಹೋಗಿ ಬಂದರೆ ಜ್ವರ ಬರುತ್ತಂತೆ. ಸ್ಕೂಲ್ಗೆ ಹೋಗೋಕ್ಕೆ ಅಳ್ತಾನೆ, ಆಟ ಮಾಡ್ತಾನೆ ಅಂತ ಒಂದು ಪ್ರಶ್ನೆ ಕೇಳಿದ್ರು ಅವರು. ಎರಡನೇದು, ನಮ್ಮ ಮಗು ಓದೋದೇ ಇಲ್ಲ, ಎಷ್ಟು ಹೇಳ್ಕೊಟ್ರು ಓದಲ್ಲ, ಓದೋದ ಕಡೆ ಗಮನ ಇಲ್ಲ, ಸುಮ್ಮನೆ ಕೂತಿರ್ತವೆ. ಅದು ಹೆಣ್ಣಾಗಿರ್ಬೋದು, ಗಂಡು ಮಗುನೇ ಆಗಿರ್ಬೋದು, ಓದೋ ಕಡೆ ಗಮನ ಇಲ್ಲ, ಓದಲ್ಲ, ಸ್ಕೂಲ್ಗೆ ಹೋಗ್ತಾನೆ. ಇಲ್ಲಿ ಎರಡು ಅರ್ಥ. ಒಂದು ಮಗು ಸ್ಕೂಲ್ಗೆ ಹೋಗಿ ಕಳುತ್ತೆ, ಅಕಸ್ಮಾತ್ ಏನೋ ನಯ ನಾಜಕ್ ಮಾಡಿ ಸ್ಕೂಲಿಗೆ ಕಳಿಸಿದ್ರೆ ಸ್ಕೂಲಿಂದ ಬಂದಮೇಲೆ ಜ್ವರ ಬರುತ್ತೆ, ಮತ್ತೆ 3 ದಿವಸ ಹೋಗಲ್ಲ. ಇದು ಒಂದು ಕೇಸು. ಎರಡನೇದು, ಸ್ಕೂಲ್ಗೆ ಹೋಗುತ್ತೆ ಮಗು, ಹಠ ಮಾಡಲ್ಲ, ಅಳಲ್ಲ, ಆದರೂ ಓದಲ್ಲ, ಓದೋದ ಕಡೆ ಗಮನ ಇಲ್ಲ, ಓದಲ್ಲ. ಇದು ಎರಡು ಪ್ರಶ್ನೆ. ಮೂರನೇದು, ಅಳಲ್ಲ, ಸ್ಕೂಲ್ಗೆ ಹೋಗ್ತಾನೆ, ಚೆನ್ನಾಗಿ ಓದ್ತಾರೆ ಎಲ್ಲ ಮಾಡ್ತಾರೆ, ಆಗಾಗ ಹುಷಾರು ತಪ್ಪು ಬಿದ್ದೋಗ್ಬಿಡೋದು, ಆವಾಗವಾಗ ಹುಷಾರು ತಪ್ಪುತ್ತೆ. 1 ತಿಂಗಳು ಸ್ಕೂಲ್ಗೆ ಹೋದರೆ ಇನ್ನೊಂದು ಆಲೆ 10 ದಿವಸ ಮನೆಯಲ್ಲಿ ರೆಸ್ಟ್, ಅದಕ್ಕೆ ಹುಷಾರಿರಲ್ಲ, ಔಷಧಿ ಕೊಟ್ಟು ಗುಣ ಮಾಡಿಸಿ ಮತ್ತೆ ಕಾಲೇಜ್ಗೋ ಸ್ಕೂಲ್ಗೋ ಕಳಿಸ್ಬೇಕು. 4ನೇ ವೆರೈಟಿ, ಸ್ಕೂಲ್ಗೂ ಹೋಗಲ್ಲ, ಕಾಲೇಜ್ಗೂ ಹೋಗಲ್ಲ, ಯಾವಾಗಲೂ ರೋಗ ರೋಗ ರೋಗ, ಯಾವಾಗಲೂ ರೋಗ. ಸ್ಕೂಲು ಕಾಲೇಜ್ಗೆ ಹೋಗಲ್ಲ, ಯಾಕೆ ಹೋಗಲ್ಲ? ಒಂದು ದೊಡ್ಡ ಬಿದ್ದು 1 ವಾರ 1 ತಿಂಗಳು ಅಡ್ಮಿಟ್ ಆಗೋದು, ಡಾಕ್ಟರ್ ಹೇಳ್ತಾರೆ 3 ತಿಂಗಳು ರೆಸ್ಟ್ ತೊಗೋಬೇಕು ಅಂತ, ಹೀಗಾಗಿ 3 ತಿಂಗಳು ಹೋಗಲ್ಲ. ಮತ್ತೆ ಹೋಗಿದ್ರೆ ಏನೋ ಒಂದು ದೊಡ್ಡ ಆ್ಯಕ್ಸಿಡೆಂಟು, ಏನೋ ದೊಡ್ಡ ರೋಗ, ಇನ್ನೂ ದೊಡ್ಡ ರೋಗ ಬರುತ್ತೆ, ಹೋಗಲ್ಲ. ಕೊನೆಗೆ ಅವನು ವಿದ್ಯಾಭ್ಯಾಸನೇ ಇರೋದಿಲ್ಲ, ಆ ಮಗು ಹಂಗೆ ಬೆಳೀತಾನೆ. ಈ 4 ಸಮಸ್ಯೆಗಳು ಒಂದು ಕಡೆ ಸೇರಿಕೊಂಡಿದೆ. ಒಂದು ಮಗು ಸ್ಕೂಲ್ಗೆ ಹೋಗೋಕ್ಕೆ ಅಳುತ್ತೆ, ದಿನ ಅಳುತ್ತೆ ಹೋಗೋಕ್ಕೆ, ಏನೋ ಏನೋ ಚಾಕ್ಲೇಟ್ ಕೊಟ್ಟೋ ಅದು ಇದು ಕೊಟ್ಟೋ ಏನೋ ಮಾಡಿ ಕಳಿಸಿದ್ರೆ ಹೋಗಿ ಬಂದಮೇಲೆ ಜ್ವರ ಬಂದುಬಿಡುತ್ತೆ, ಮತ್ತೆ 3 ದಿವಸ ಹೋಗಲ್ಲ. ಇನ್ನೊಂದು, ಆ ಮಗು ಅಳಲ್ಲ, ಗಲಾಟೆ ಮಾಡಲ್ಲ, ಆಟ ಮಾಡಲ್ಲ, ಆದರೆ ಓದಲ್ಲ. ಮೂರನೇದು, ಹೋಗೋದು ಸ್ಕೂಲ್ಗೆ ಬರುತ್ತೆ, ಕಾಲೇಜ್ಗೆ ಹೋಗಿ ಬರುತ್ತೆ, ಇದಕ್ಕಿದ್ದಾಗ ವಾರಗಟ್ಟಲೆ ರಜಾ. ಇನ್ನೊಂದು, ರೋಗ ವರ್ಷ ಪೂರ್ತಿ ರೋಗದಲ್ಲೇ ನರಳುತ್ತೆ, ಸ್ಕೂಲು ಕಾಲೇಜು ಮುಚ್ಚೋಗುತ್ತೆ, ಹೋಗೋದೇ ಇಲ್ಲ. ಯಾಕಿದು ಪ್ರಶ್ನೆ? ಡಾಕ್ಟ್ರಿಗೆಲ್ಲ ತೋರಿಸಿದ್ವಿ, ಎಲ್ಲ ರಿಪೋರ್ಟು ನಾರ್ಮಲ್ಲು, ಎಲ್ಲ ಕಡೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ತಾಯ್ತ ಹಾಕ್ಸಿದ್ವಿ, ಯಂತ್ರ ಹಾಕ್ಸಿದ್ವಿ, ಪೂಜೆ ಮಾಡಿಸಿದ್ವಿ, ಹೋಮ ಮಾಡಿಸಿದ್ವಿ, ಹೋಗ್ ಯಾವುದೂ ಸಮಸ್ಯೆ ಬಗೆಹರಿತಿಲ್ಲ. ಇನ್ನು ದಿನ ದಿನ ಸಮಸ್ಯೆ ಕ್ರೂರವಾಗ್ತಿದೆ. ಆ ಸಮಸ್ಯೆ ದಿನ ದಿನ ಜಾಸ್ತಿ ಕ್ರೂರ ಕ್ರೂರ ಅಂದರೆ ಹೇಳೋಕ್ಕೆ ಆಗಲ್ಲ. ಈ ಥರದ್ದು ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ಇನ್ನೊಂದು, 8 ವರ್ಷ 10 ವರ್ಷದ ಹುಡುಗ, 10-11 ವರ್ಷ ಹುಡುಗ ಹೋದರೆ ಮನೆ ಬಿಟ್ಟು 1 ವಾರ 15 ತಿಂಗಳು 1 ತಿಂಗಳು ಹೊರಟೋಗ್ಬಿಡ್ತಾನಂತೆ, ವಾಪಸ್ ಬರ್ತಾನಂತೆ. ನೋಡಿ, ಮನೆ ಬಿಟ್ಟು ಹೊರಟೋಗೋದು,
ವಾರಗಟ್ಟಲೆ ತಿಂಗಳಗಟ್ಟಲೆ ಇದು ಇದೇ ದೊಡ್ಡ ಗೋಳು. ಅಯ್ಯೋ ನಮ್ಗೆ ಅವನ ಬಗ್ಗೆ ಚಿಂತೆ ಆಗಿಬಿಟ್ಟಿದೆ. ಮನೆ ಬಿಟ್ಟು ಹೊಟ್ಟೋಗ್ತೇನೆ, ವಾರ 10 ದಿವಸ 1 ತಿಂಗಳಗಟ್ಟಲೆ ಎಲ್ಲೋ ಇರ್ತೇನೆ ಬರ್ತೇನೆ. ಎಲ್ಲಿದ್ದೆ? ಹೋಟ್ಲಲ್ಲಿದ್ದೆ. ಆಮೇಲೆ ಯಾರೋ ಒಬ್ಬರು ಕರ್ಕೊಂಬಂದುಬಿಡ್ತಾರೆ. ಯಾರ್ಯಾವ್ರು ಎಲ್ಲಿಯೋ ಅಂತ ಕೇಳಿದಾಗ ನಾನು ಇಂಥವ್ರು ಇಂಥವ್ರ ಮಗ ಅಂತ ಹೇಳ್ತಾ ಬರ್ತಾನೆ. 12 ವರ್ಷದ ಹುಡುಗ. 12 ವರ್ಷದ ಒಳಗಡೆ ಇವೆಲ್ಲ ನಡೀತಾ ಇದೆ ಮಕ್ಕಳಿಗೆ. 12 ವರ್ಷ ಒಳಗಡೆ ಇದಕ್ಕೆ ಬಾಲಾರಿಷ್ಟ ಕ್ರಿಯೆಗಳು ಅಂತ ಕರೀತಾರೆ ಕೆಲವರು. 12 ವರ್ಷ ಒಳಗಡೆ ಮಕ್ಕಳಿಗೆ ಹೆಣ್ಣಾಗಲಿ ಗಣಲಿ ಈ ರೀತಿ ಇಷ್ಟೊತ್ತು ನಾನು ಏನು ಹೇಳಿದ್ನೋ ಅದು ನಡೀತಾ ಇರ್ತದೆ. ಎರಡನೇದು ಜಾತಕದಲ್ಲಿ ತೋರಿಸಿದಾಗ ಕುಜರಾಹು ಶಾಂತಿ ಮಾಡಿ, ಆಯಾ ದಶಾಭುಕ್ತಿ ಏನು ನಡೀತಾ ಇರ್ತದೋ ಜಾತಕದಲ್ಲಿ ಆ ದಶಾಭುಕ್ತಿ ನೋಡಿ ಅವ್ರಿಗೆ ಪರಿಹಾರ ಹೇಳ್ತಾರೆ, ಇವರು ಮಾಡ್ತಾರೆ. ಆದರೂ ಇದ್ರ ಸಮಸ್ಯೆ ಪರಿಹರಿಯೋದೇ ಇಲ್ಲ. ಯಾಕಾರು ಮಕ್ಕಳು ಜನ್ಮ ಕೊಟ್ಟವೋ, ಯಾಕಾರು ಇಂಥ ಮಕ್ಕಳು ಹೆತ್ತುಬಿಟ್ವ ನಾವು, ಯಾಕಾರು ಹೊರಟುಬಿಟ್ರಪ್ಪ ಅನ್ನೋ ಲೆವೆಲಿಗೆ ತಂದಿಟ್ಟಿರ್ತಾನೆ ಭಗವಂತ. ಆದರೆ ಯಾವ ಜ್ಯೋತಿಷ್ಯರಿಗೂ ಇದ್ರ ಬಗ್ಗೆ ಏನು ಪ್ರಾಬ್ಲಮ್ ಅಂತ ಹೇಳಲೇ ಇಲ್ಲ ನಮಗೆ. ಎಲ್ಲ ಪೂಜೆ ಮಾಡಿಸಿದ್ದಾಯಿತು, ಎಲ್ಲ ಮಾಡಿದ್ದಾಯಿತು, ಏನು ಮಾಡೋದು? ಆ ದೇವ್ರಿಗೋಗಿ ಅರ್ಕೆ ಕಟ್ಕೊಳ್ಳಿ, ಈ ದೇವ್ರಿಗೋಗಿ ಅರ್ಕೆ ಕೊಳ್ಳಿ, ಮಗು ಸರಿ ಹೋಗುತ್ತೆ. ಓಕೆ, ಪೂಜೆ ಆಯಿತು, ಹೇಳಿದ್ದೆಲ್ಲ ಶಾಂತಿ ಹವನ ಹೋಮ ಎಲ್ಲ ಮಾಡಿದ್ದಾಯಿತು, ಆದರೂ ಆ ಪೂಜೆ ತಕ್ಕಂತೆ ಮಗು ಸರಿಯಾಗಿಲ್ಲ, ಹೆಣ್ಣಾಗಲಿ ಗಂಡಾಗಲಿ. ನಾನು ಹೇಳಿದ 6 ಸಮಸ್ಯೆಗಳು ಭಾಳ ವಿಚಿತ್ರವಾಗಿದೆ. ಯಾಕೆ ಈ ಥರ ಆಗ್ತಿದೆ? ಸಮಸ್ಯೆ ಪರಿಹಾರ ಮಾಡಿದ್ರೂ ಕೂಡ ಅದೇ ರಿಪೀಟ್ ಆಗ್ತಿದೆ, ಅದೇ ಸಮಸ್ಯೆ ಮತ್ತೆ ಮತ್ತೆ ಬರ್ತಿದೆ. ಹೀಗಾಕೇನು ಕಾರಣ? ಇವ್ರು ಅಂದ್ಕೊಂಬಿಡ್ತಾರೆ, ಓ ನಮ್ಮ ಮಕ್ಕಳಿಗೆ ಯಾರೋ ಮಾಟಮಂತ್ರ ಮಾಡಿಬಿಟ್ಟಿದ್ದಾರೆ, ಮಾಟಮಂತ್ರ ಪ್ರಯೋಗ ಆಗೋಗಿದೆ, ಅದಕ್ಕೆ ಹಿಂಗಾಗ್ತಿದೆ ಅಂತೇಳಿ. ಅದಕ್ಕೆ ಇದು ಮಾಟಮಂತ್ರ ಪ್ರಯೋಗ ಅಲ್ಲ, ಅದೇನು ಪ್ರಯೋಗ ಅಂತ ಹೇಳ್ತೀನಿ. ಯಾಕೆ ಈ ರೀತಿ ನಮ್ಮ ಮಕ್ಕಳ ಸಮಸ್ಯೆ ಆಗ್ತಿದೆ ಅಂತ ಬಂದಾಗ ನಾನು ಬಹಳಷ್ಟು ಡೀಟೇಲಾಗಿ ನೋಡಿದಾಗ ಆಮೇಲೆ ಗೊತ್ತಾಯಿತು, ಇವರು ಯಾವುದೋ ಒಂದು ದೇವರಿಗೆ ಹರಕೆ ಕಟ್ಕೊಂಬಿಟ್ಟಿರ್ತಾರೆ. ಹರಕೆ ಗಂಡು ಮಗು ಆದರೆ ಈ ಥರ ಮಾಡ್ತೀನಿ ಅಂತೇಳಿ ಹರಕೆ ಕಟ್ಕೊಂಬಿಟ್ಟಿರ್ತಾರೆ. ಅಥವಾ ಯಾವುದೋ ಒಂದು ಸಮಯದಲ್ಲಿ ಮಗುಗೆ ಹುಷಾರಿರೋದಿಲ್ಲ, ಅಯ್ಯೋ ದೇವರೇ ಈ ಥರ ಆಗ್ತಿದೆಯಲ್ಲ, ನನ್ನ ಮಗು ಗುಣಮುಖ ಆದರೆ ಒಳ್ಳೆಯ ಆರೋಗ್ಯ ಆಯಿತು ಅಂದರೆ ನಿನಗೆ ಬಂದು ಹರಕೆ ತೀರಿಸ್ತೀನಿ ಅಂತ ಮಗು ರೋಗದಲ್ಲಿದ್ದಾಗ ಹರಕೆ ಕಟ್ಕೊಂಬಿಟ್ಟಿರ್ತಾರೆ ನಿವಾರಣೆ ಆಗಲಿ ಅಂತ. ಮಗು ನೆರಳುತ್ತಿರ್ತದೆ ಅವಾಗ ಹರಕೆ ಕಟ್ಟಿರ್ತಾರೆ, ಯಾವಾಗಲೂ 3-5 ವರ್ಷ 6 ವರ್ಷ ಹಿಂದೆ. ಮಕ್ಕಳೇ ಇಲ್ಲ ಅಂದಾಗ ಹರಕೆ ಕಟ್ಟಿರ್ತಾರೆ. ಯಾವುದೋ ಒಂದು ಸಂದರ್ಭದಲ್ಲಿ ಅವ್ರೇನು ಮಾಡಿರ್ತಾರೆ, ಆ ಮಗು ಹೆಸರಿನಲ್ಲಿ ಏನೋ ಒಂದು ಹರಕೆ ಆಗಿರ್ತದೆ. ಬಸ್ರಿ ಆಗಿದ್ದಾಗ ಗಂಡು ಮಗಳಿ ಅಂತ ಹರಕೆ ಕಟ್ಕೊಂಡಿರ್ತಾಳೆ, ಅಥವಾ ನನಗೊಂದು ಒಳ್ಳೆ ಮಗು ಆಗಲಿ ಅಂತ ಹರಕೆ ಕಟ್ಟಿರ್ತಾಳೆ. ಮಗು ಆಗೋಗಿರುತ್ತೆ, ಏನೋ ದೋಷ ಸಖತ್ ರೋಗ ಇರ್ತದೆ, ರೋಗ ನಿವಾರಣೆ ಆಗಲಿ ಅಂತೇಳಿ ಹರಕೆ ಕಟ್ಟಿರ್ತಾರೆ. ಯಾವುದೋ ಒಂದು ವಿಷಯಕ್ಕೆ ಸಂದರ್ಭದಲ್ಲಿ ದೇವರಿಗೆ ಹರಕೆ ಕಟ್ಬಿಟ್ಟಿರ್ತಾರೆ. ಆ ಹರಕೆ ಕಟ್ಟಿದ್ದನ್ನು ತೀರಿಸಿರೋದಿಲ್ಲ. 12 ವರ್ಷ ಆಯಿತು, 5 ವರ್ಷ ಆದರೂ 6 ವರ್ಷ ಆದರೂ ತೀರಿಸಿರೋದಿಲ್ಲ. ಯಾವ ದೇವರಿಗೆ ನೀವು ಪ್ರಮಾಣ ವಚನ ಮಾಡಿದ್ರೋ, ಯಾವ ದೇವರಿಗೆ ನನಗೆ ಗಂಡು ಮಗು ಆದರೆ ಇಂಥ ಸೇವೆ ಮಾಡ್ತೀನಿ ಅಂತ ಹರಕೆ ಕಟ್ಟಿದ್ರೋ ಅದೇ ಪ್ರಮಾಣ ವಚನ ಕೊಟ್ಟಿದ್ರೋ, ಯಾವ ದೇವರಿಗೆ ನನ್ನ ಮಗು ತುಂಬ ರೋಗದಲ್ಲಿದೆ ಅದು ಗುಣ ಆದರೆ ನಿಂಗೆ ಬಂದು ಸೇವೆ ಮಾಡ್ತೀನಿ ಅಂತ ಏನು ಅದೇನೋ ಒಂದು ಹರಕೆ ಕಟ್ಟಿರ್ತೀರಲ್ಲ ಅದು ತೀರಿಸಿ ಮರ್ತೋಗಿದ್ದರೆ, ಯಾವ ದೇವರಿಗೆ ನೀವು ಪ್ರಾರ್ಥನೆ ಮಾಡಿರ್ತೀರೋ ಈ ಮಗು ಓದೋದ್ಲಿ, ಚೆನ್ನಾಗಿ ಓದಲಿ, ಓದೋಂಗಾಗಲಿ, ವಿದ್ಯೆ ಬುದ್ಧಿ ಬರಲಿ ಅಂತೇಳಿ ಒಂದು ದೇವರಿಗೆ ಹರಕೆ ಕಟ್ಟಿರ್ತೀರ. ಹರಕೆ ಅಂದರೆ ಪ್ರಮಾಣ ವಚನ. ಆ ಮಗುಗೆ ನೀವು ತೀರಿಸಿರೋದಿಲ್ಲ, ಅದು ಸರಿಯಾಗಿ ಓದೋದೇ ಇಲ್ಲ. ಆ ಮಗು ಯಾವಾಗಲೂ ರೋಗದಲ್ಲೇ ಇರ್ತಿರ್ತಾರೆ. ಯಾಕೆ ರೋಗದ ವಿಚಾರದಲ್ಲಿ ನೀವು ಹರಕೆ ಕಟ್ಟಿರ್ತೀರ, ತೀರಿಸಿಲ್ಲ, ಬೆಳೀತಾ ಬೆಳೀತಾ ಮತ್ತೆ ರೋಗಗಳೇ ಜಾಸ್ತಿ ಇರ್ತದೆ. ಆ ಮಗುಗೆ ನನ್ನ ಮಗುಗೆ ಒಳ್ಳೆ ವಿದ್ಯಾಭ್ಯಾಸ ಬರಲಿ ಅಂತೇಳಿ ಹರಕೆ ಕಟ್ಟಿರ್ತೀರ. ಆ ಮಗು ಸ್ಕೂಲ್ಗೆ ಹೋಗಿ ಕಳುತ್ತೆ, ಹೋದರೆ ಒಂದಿನ ಚೆನ್ನಾಗಿರುತ್ತೆ, 3 ದಿನ ಬಂದು ಜ್ವರ ಬಂದು ಮಲ್ಕೊಂಬಿಡುತ್ತೆ. ನನಗೆ ಒಳ್ಳೆ ಗಂಡು ಮಗು ಆದರೆ ಏನೋ ಒಂದು ಮಾಡ್ತೀನಿ ಅಂತ ಹೇಳಿರ್ತೀರ, ಅದು ಮಾಡಲ್ಲ. ಅವ್ನು ಮನೆ ಬಿಟ್ಟು 1 ವಾರ 1 ತಿಂಗಳು 2 ತಿಂಗಳು ಮನೆ ಬಿಟ್ಟು ಹೊರಟೋಗುತ್ತೆ, ಮತ್ತೆ ವಾಪಸ್ ಬರ್ತಾನೆ.
ಹೀಗೆ ಯಾವುದೋ ಒಂದು ವಿಷಯ ಮಕ್ಕಳಾಗಿಲ್ಲ ಅಂತ ಅರಕೆ ಕಟ್ಟಿದರೆ, ಮಕ್ಕಳಾಗಿರುತ್ತೆ ಆಗಾಗ ರೋಗ ಬರ್ತಿರ್ತದೆ, ಆ ರೋಗದ ವಿಷಯದಲ್ಲಿ ಅರಕೆ ಕಟ್ಟಿದರೆ, ಮಕ್ಕಳು ಓದ್ತಿರಲ್ಲ ಚೆನ್ನಾಗಿ ಓದಲಿ ಅಂತ ಅರಕೆ ಕಟ್ಟಿದರೆ, ಆಮೇಲೆ ಏನೋ ಒಂದು ಅದು ಕೊಡ್ತೀನಿ ಇದು ಕೊಡ್ತೀನಿ ನಿಮಗೆ ಬಲಿ ಕೊಡ್ತೀನಿ ಕಿರೀಟ ಹಾಕ್ತೀನಿ ಏನೋ ಒಂದು ಮಾಡ್ಕೊಂಬಿಟ್ಟಿರ್ತೀರ, ಅದು ಮಾಡಲಿಲ್ಲ ಅಂದರೆ ಯಾವಾಗಲೂ ಮನೇಲಿ ಆ ಮಗು 3 ತಿಂಗಳಿಗೆ 4 ತಿಂಗಳಿಗೆ ರೋಗಿಷ್ಠನಾಗ್ತಾನೆ. ನಿಮ್ಗೆ ಅದು ಕಟ್ಸ್ಕೊಡ್ತೀನಿ ಇದು ಕಟ್ಸ್ತೀನಿ ಅದು ಕೊಟ್ಟಿರ್ತೀನಿ ಅಂತೆಲ್ಲ ಹೇಳಿರ್ತಾರೆ. ಆ ಕಟ್ಸ್ಕೊಡೋವರೆಗೂ ಮನೇಲಿ ಮಗುವೆಲ್ಲ ಬಿಟ್ಬಿಟ್ಟು ಹೋಗ್ತಿರ್ತಾನೆ, ತಿಂಗಳಿಗೆ ಹಂಗಟ್ಲೆ 6 ತಿಂಗಳು ವರ್ಷ ಹಿಂಗೆ ಮನೆ ಬಿಟ್ಟು ಹೋಗೋದು ವಾಪಸ್ ಬರೋದು, ಮನೆ ಬಿಟ್ಟು ಹೋಗೋದು ವಾಪಸ್ ಬರೋದು. ಇದೊಂದು ನಾವು ಯಾವ ದೇವರಿಗೆ, ಹೆಣ್ಣು ದೇವರಾಗಿರ್ಬೋದು ಗಂಡು ದೇವರೇ ಆಗಿರ್ಬೋದು, ಆ ದೇವರಿಗೆ ನಾವು ಅರಕೆ ಕಟ್ಟಿದ ಮೇಲೆ ಪ್ರಮಾಣ ವಚನ ಕೊಟ್ಟ ಮೇಲೆ ತೀರಿಸ್ಲಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ನಮ್ಮ ಕಣ್ಣು ಮುಂದೆನೇ ನಮ್ಮ ಮಕ್ಕಳು ಅನುಭವಿಸೋದು ನೋಡ್ಬಿಡ್ತೀವಿ. ಅದರಿಂದ ನೀವೇನಾದರೂ ಮಕ್ಕಳ ವಿಷಯದಲ್ಲೇ ಆಗಲಿ ಬೇರೆ ವಿಷಯದಲ್ಲೇ ಆಗಿರಲಿ, ಮನೆ ಸೈಟು ಕಾರು ಬಂಗ್ಲೆ ವಿಚಾರದಲ್ಲಿ ನೀವು ಮನೆ ತೊಗೋಬೇಕು ಅರಕೆ ಕಟ್ಟಿರ್ತೀರ, ಸೈಟ್ ತೊಗೋಬೇಕು ಅಂತ ಆಸೆ ಅರಕೆ ಕಟ್ಟಿರ್ತೀರ, ಕಟ್ಟಿಸ್ಬೇಕು ಅಂತ ಆಸೆ ಅರಕೆ ಕಟ್ಟಿರ್ತೀರ, ಯಾವುದೋ ಒಂದು ವಿಚಾರದಲ್ಲಿ ನಾವು ಅರಕೆ ಮಾಡಿಕೊಂಡ್ಬಿಟ್ಟಿರ್ತೀವಿ, ಪ್ರಮಾಣ ವಚನ ಕೊಟ್ಬಿಟ್ಟಿರ್ತೀವಿ ಆ ಒಂದು ಸಂದರ್ಭದಲ್ಲಿ ದೇವರಿಗೆ, ಅದು ಬಗೆಹರಿದಿಲ್ಲ ಅಂದರೆ, ಪರಿಹಾರ ಆಗಲಿಲ್ಲ ಅಂದರೆ, ಆ ಹರಕೆ ನೆರವೇರಿಸಲಿಲ್ಲ ಅಂತಂದರೆ, ಅದರ ಯಾವ ವಿಷಯದಲ್ಲಿ ಮಾಡಿದ್ರೂ ಆ ವಿಷಯದಲ್ಲಿ ಅಡೆತಡೆಗಳು ರೋಗಬಾಧೆಗಳು ಈ ಥರ ದೋಷಗಳೆಲ್ಲ ಬರ್ತದೆ. ಅದರಿಂದ ಅರಕೆ ಕಟ್ಟಬಾರ್ದು, ಕಟ್ಟಿದ್ರೆ ತಕ್ಷಣ ತೀರಿಸಬೇಕು. ಯಾವಾಗ ನೀವು ಅರಕೆ ಕಟ್ಟೋದನ್ನು ಮುಂದಕ್ಕೆ ಹಾಕ್ಕೊಂಡು ಹೋಗ್ತಿರ್ತೀರೋ, ದುಡ್ಡಿಲ್ಲ ಹೋಗೋಕ್ಕಾಗಲ್ಲ ಏನೋ ತೊಂದರೆ ಬಂತು ಅರಕೆ ಮಾಡೋಕ್ಕಾಗಲಿಲ್ಲ ಅಂತ ಬಂದರೆ ಅದು ಹಾಗೇ ಹೋಗ್ತಿರ್ತದೆ, ಹಾಗೇ ನಡ್ಕೊಂಡು ಆ ಸಮಸ್ಯೆಗಳು ಹಂಗೆ ಮುಂದುವರಿತಾ ಇರ್ತದೆ. ಕೊಟ್ಟ ಮಾತಿಗೆ ತಪ್ಪಬಾರ್ದು, ಪ್ರಮಾಣ ಕೊಟ್ಟ ಮೇಲೆ ಮಿಸ್ ಮಾಡಬಾರ್ದು. ಒಬ್ಬ ಮನುಷ್ಯರ ಹತ್ರ ಏನೋ ಮಾತಾಡಿ ಏ ಕೊಡಬೇಕು ಅಂತಿದ್ದೆ ಕೊಡೋಲ್ಲ ಅಂದ್ಬಿಡ್ತೀವಿ, ದೇವರಾಣೆಗೂ ಕೊಡ್ತೀನಪ್ಪ ನಿಮಗೆ ಅಂತೇಳಿ ದೇವರ ಆಣೆ ಮೇಲಿಟ್ಟು ಹೇಳ್ತೀವಿ ಕೊಡೋದೇ, ಒಬ್ಬ ಮನುಷ್ಯ ಹೊಟ್ಟೋಗ್ಬಿಡ್ತಾರೆ. ದೇವ್ರ ವಿಚಾರದಲ್ಲಿ ದೇವತೆಗಳ ವಿಚಾರದಲ್ಲಿ ಕೊಡ್ತೀನಿ ಅಂದರೆ ಕೊಡಬೇಕು, ಕೊಡಲಿಲ್ಲ ಅಂದರೆ ಭಾಳ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಈ ವಿಚಾರದಲ್ಲಿ ತಾವು ದಯವಿಟ್ಟು ಯಾರಾದರೂ ಅರಕೆ ಕಟ್ಟಿದ್ರೆ ಒಂದು ಕಡೆ ಬರೆದಿಡಿ, ಅಥವಾ 4 ಜನಕ್ಕೆ ಕೇಳಿ ಈ ಥರ ಅರಕೆ ಕಟ್ಕೊಂಡಿದ್ದೀನಿ ಅಂತ ನಿಮ್ಮ ಮನೆ ಒಳಗಡೆ. ಅದೆಲ್ಲ ಕ್ಲಿಯರ್ ಆಯಿತು ಅಂದರೆ ತಕ್ಷಣ ಹೋಗಿ ಅರಕೆನ ತೀರಿಸ್ಬೇಕು. ಯಾವುದೇವ್ರಿಗೂ ಅದು ನಿಮ್ಮ ಮನೆ ಹೆಣ್ಣು ದೇವರಾಗಿರ್ಬೋದು ಗಂಡು ದೇವರಾಗಿರ್ಬೋದು ಅಥವಾ ಬೇರೆ ಇಷ್ಟ ದೇವತೆಗಳಿರ್ಬೋದು. ಹೀಗೆ ಕೆಲವೊಂದು ಲಗ್ನ ಮುಹೂರ್ತ ಯೋಗ ಕಾರಣದಲ್ಲಿ ಮಾತಾಡ್ಬಿಟ್ಟಿರ್ತೀವಿ, ನಿಂಗೆ ಮಾಡೋದಂಗೆ ಮಾಡ್ತೀನಪ್ಪ ಹೀಗೆ ಮಾಡೋದಂಗೆ ಮಾಡ್ತೀನಪ್ಪ ಅಂತೇಳಿ. ಅದಕ್ಕೆ ಕೆಲವೊಂದು ದೇವತೆಗಳಿಗೆ ಅರಕೆ ಕಟ್ಟಿದ ಮೇಲೆ ಅದು ಪ್ರಕಾರ ನಡ್ಕೊಳ್ಳಲೇಬೇಕು, ನಡ್ಕೊಳ್ಳಿಲ್ಲ ಅಂದರೆ ಭಾಳ ಕಷ್ಟ. ಒಂದು ಏನೋ ಒಂದು ಕಪ್ಪ ಕಾಣಿಕೆ, ನನ್ನ ಕಡೆಯಿಂದ ಇದು ಕೊಡ್ತೀನಿ ನಾನು ಇದು ಮಾಡಿಸ್ಕೊಡ್ತೀನಿ ಇದಕ್ಕೆ ಕಟ್ಟಿಸ್ಕೊಡ್ತೀನಿ ಏನೋ ಒಂದು ಅಂದ್ಕೊಂಬಿಟ್ಟಿರ್ತೀವಿ, ಕಾರಣಾಂತರದಿಂದ ಮರ್ತೋಗ್ತೀವಿ, ಇಲ್ಲ ಆಮೇಲೆ ಮಾಡೋಣ ಆಮೇಲೆ ಮಾಡೋಣ ಅಂತೇಳಿ ಮರ್ತುಬಿಡ್ತೀವಿ. ಆ ಮರು ಆ ಮುಂದೂಡೋದು ಆಮೇಲೆ ಮಾಡೋಣ ನೆಕ್ಸ್ಟ್ ಇಯರ್ ಹೋಗಿ ಕೊಡೋಣ ಈ ಸದ್ಯಕ್ಕೆ ಫೀಸ್ ಕಟ್ಬಿಡೋಣ ದುಡ್ಡು ಬಂದಮೇಲೆ ಮಾಡಿಸ್ಕೊಂಬರೋಣ ಅರ್ಕೆನ ಗೊತ್ತಿದೆ, ಯಾವ್ದೇವ್ರಿಗೆ ಕಟ್ಟಬೇಕು ಅರ್ಕೆನ ಗೊತ್ತಿದೆ. ಈಗಾಗಲ್ಲ ಮಗು ಬಟ್ಟೆ ತೆಗಿಬೇಕು, ಸ್ಕೂಲ್ ಫೀಸ್ ಕಟ್ಟಬೇಕು, ಒಡವೆ ಮಾಡಿಸ್ಕೋಬೇಕು, ಅದಕ್ಕೆ ಹಾಕೋಣ ಇನ್ನೊಂದು ಸಲ ಹೋಗೋಣ ಇನ್ನೊಂದು ಸಲ ಹೋಗಿ ಕೊಟ್ಬಿಟ್ಟು ಬರೋಣ ಇಲ್ಲಂತ ಹೇಳಿ ಕೊನೆಗೆ ಅದು ಮುಂದಕ್ಕೆ ಹಾಕಿ ಹಾಕ್ತಾರೆ, ಇಲ್ಲೆಲ್ಲ ಈ ಥರ ಲೂಟಿ ಆಗ್ತದೆ. ಇದು ಒಂದು 12 ವರ್ಷ ತನಕ ದೇವತೆಗಳು ನಿಮಗೆ ಕ್ಷಮಿಸ್ತಾರೆ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಈಗ ನಾನು ನನಗೆ ಒಂದು ಗಂಡು ಮಗು ಆದರೆ ನಿನಗೆ ಬಂದು ಏನೋ ಒಂದು ಕಾಣಿಕೆ ಅರ್ಪಿಸಿ ಸೇವೆ ಮಾಡ್ತೀನಪ್ಪ ಅಂತ ಹೇಳಿ ಅರಕೆ ಮಾಡ್ಕೊಂಬಂದ್ಬಿಟ್ಟಿರ್ತೀವಿ, ಗಂಡು ಮಗು ಆಯಿತು 12 ವರ್ಷ ಆದರೂ ಕೂಡ ನಾವು ಅರಕೆ ಕಟ್ಟಿಲ್ಲ ಅಂದರೆ 12 ವರ್ಷ ಆದಮೇಲೆ ಆ ಮಗು ಬದುಕ್ಬೋದು, ಇಲ್ಲ ಹೆಚ್ಚು ಕಮ್ಮಿಯಾಗಿ ಪ್ರಾಣ ಕಳ್ಕೋಬೋದು. ಅದರಿಂದ 12 ವರ್ಷದೊಳಗೆ ಅರಕೆ ತೀರಿಸ್ಬೇಕು ಅಂತ ಶಾಸ್ತ್ರ ಇದೆ. ಇವತ್ತು ಕಟ್ಟಿದ್ರೆ ಅರಕೆನ ಪ್ರಮಾಣ ವಚನ ಇವತ್ತು ಮಾಡಿದ್ರೆ 12 ವರ್ಷದೊಳಗೆ ಆ ಪ್ರಮಾಣ ವಚನ ಮಾತು ಏನು ಕೊಟ್ಟಿರೋ ದೇವರಿಗೆ 12 ವರ್ಷದೊಳಗೆ ತೀರಿಸ್ಬೇಕು, ಇಲ್ಲ ಅಂದರೆ ಮಗುಗೆ ಕಂಟಕಗಳಲ್ಲಿ ಪ್ರಾರಂಭ ಆಗುತ್ತೆ, ಕಂಟಕ ರೂಪ ಬಿದ್ದು ಕಾಲು ಮುರ್ಕೊಳ್ಳೋದು ಏನೋ ಒಂದಾಗಿ ಒಟ್ಟಲ್ಲಿ ಆ ಮಗು ಸುಖನ ಕಿತ್ತಾಕ್ಬಿಡ್ತಾನೆ. ಮಾತು ಕೊಟ್ಟಿದ್ದೇ ಕೊಟ್ಟಿಲ್ಲ 12 ವರ್ಷದೊಳಗಡೆ ನೀವು
ಆ ಹರಕೆಯನ್ನು ತೀರಿಸಬೇಕು ಅಂತ ಶಾಸ್ತ್ರ ಇರುತ್ತೆ. ಹಾಗಾದರೆ ಇದು ಇನ್ನೂ ಕೆಲವು ರಹಸ್ಯ ಇದೆ. ಹರಕೆ ಕಟ್ಬಿಡೋದು ದೊಡ್ಡದಲ್ಲ, ಅದಕ್ಕೆ ಬರೋ ಕೆಲವು ಅಡೆತಡೆ ಇನ್ನೂ ಭಾಳಷ್ಟಿವೆ. 12 ವರ್ಷ ಆದರೂ ಕೂಡ ನೀವು ಹರಕೆ ತೀರಿಸಲಿಲ್ಲ ಅಂದರೆ ಯಾವ ಮಕ್ಕಳಲ್ಲಿ ಹೆಸರು ಹರಕೆ ಮಾಡಿದ್ರೋ ಅವರೇ ನಿಮ್ಗೆ ಶತ್ರು ಆಗಿಬಿಡ್ತಾರೆ. ಅವರೇ ನಿಮ್ಗೆ ಶತ್ರು. ಮಗನ ವಿಷಯದಲ್ಲಿ ಹರಕೆ ಮಾಡ್ಕೊಂಡಿದ್ರಿ, 12 ವರ್ಷ ಟೈಮ್ ಕೊಟ್ಟಿತು ದೇವರು, ನೀವು ಹರಕೆನೇ ತೀರಿಸಲಿಲ್ಲ ಅಂದರೆ ಆ 12 ವರ್ಷ ಹುಡುಗರೆ ನಿಮಗೆ ಒಡೆಯೋದು, ಬೈಯೋದು, ಕೋಪಿಸ್ಕೊಳ್ಳೋದು, ಮಾತು ಬಿಟ್ಬಿಡೋದು ಶುರು ಮಾಡ್ತಾನೆ, ಮಗಳಾಗಲಿ ಮಗನಾಗಲಿ. ಒಂದು 12 ವರ್ಷ ಆದರೂ ಕೂಡ ಪ್ರಮಾಣ ವಚನದಂತೆ ನೀವು ಮಾತು ಕೊಟ್ಟಂತೆ ಹರಕೆ ತೀರಿಸಲಿಲ್ಲ ಅಂದರೆ 12 ವರ್ಷ ಆದಮೇಲೆ ಆ ಹುಡುಗನಿಗೆ ಮರಣ ಬರ್ಬೋದು, ಹುಡುಗಿಗೆ ಅಥವಾ ಹುಡುಗನ ಮರಣ ಬರ್ಬೋದು. ಇದಕ್ಕಿದ್ದಾಗೆ ಏನೂ ಆಗಿಲ್ಲ, ಸತ್ತೋಗ್ಬಿಡ್ತಾರೆ. 12 ವರ್ಷ ಆಯಿತು, ನೆನಪಿದೆ ಆ ದೇವರಿಗೆ ಇನ್ನೂ ಹರಕೆ ತೀರಿಸ್ಬೇಕು ಅಂತ ಇದೆ, ತಪ್ಪಾಯಿತು ನಾನು ಇನ್ನೂ ಇಲ್ಲ ಬಂದಿಲ್ಲ ತೀರಿಸ್ತೀನಿ ಅಂತ ಹೇಳ್ಬಿಟ್ಟು ಏನೋ ಮತ್ತೆ ಎಕ್ಸ್ಟ್ರಾ ಪರ್ಮಿಷನ್ ತೊಗೊಳ್ಳೋದು, ಓ ನಂಗೆ ಗಂಡು ಮಗು ಆಗಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ದೆ ಭಗವಂತ, ನಿನಗೆ ಹರಕೆ ತೀರ್ಸೋಕ್ಕಾಗಿಲ್ಲ, ಭಾಳಷ್ಟು ಕಷ್ಟದಿದ್ದೀವಿ, ಅತಿ ಶೀಘ್ರ ಬಂದು ತೀರಿಸ್ತೀವಿ ಅಂತ ಪ್ರಾರ್ಥನೆ ಮಾಡಿಕೊಂಡ್ರೆ 12 ವರ್ಷ ಆದಮೇಲೂ ಕೂಡ ನೀವು ಮತ್ತೆ ಹೋಗಿ ಬೇಡಿಕೊಂಡು ಪರ್ಮಿಷನ್ ತಗೊಂಬಂದು ಒಂದು 2 ವರ್ಷ ಆಮೇಲೆ ತೀರಿಸ್ತೀನಿ ಅಂತ ಹರಕೆ ಕಟ್ಟಿದರೆ 12 ವರ್ಷ ಆಯಿತು, ಆದಮೇಲೆ 2 ವರ್ಷ ಎಕ್ಸ್ಟ್ರಾ ಆದರೂ ಕೂಡ ನೀವು ತೀರಿಸಲಿಲ್ಲ ಅಂತಂದರೆ ಅವನಿಗೆ ವಿಚಿತ್ರವಾದಂಥ ಕಾಯಿಲೆ ಸಿಕ್ಕಾಕೊಂಡ್ಬಿಡ್ತಾರೆ. ಮಗ ಇದ್ದಾನೆ, ಅದು ನಿಮ್ಗೆ ನೋಡ್ಕೊಳ್ಳೋಂಥ ಮಗ ಆಗಲ್ಲ, ಮಗನೋ ಮಗಳು ಮಗನೋ ಮಗಳು ಇದ್ದಾರೆ, ಆದರೆ ನಿಮಗೆ ಅವರಿಂದ ವೇಸ್ಟ್. ಏನು, ನೀವೇ ಅವನು ಸೇವೆ ಮಾಡಬೇಕು, ಅಪ್ಪ ಅಮ್ಮದಿರ ಮಕ್ಕಳು ಸೇವೆ ಮಾಡಬೇಕು. ಆ ಲೆವೆಲ್ಗೆ ಒಂದು ರೋಗ ಅಥವಾ ಒಂದು ಅಂಗವಿಕಲತೆ ಏನೋ ತಂದು ಇಟ್ಬಿಡ್ತಾರೆ. ಆದ್ದರಿಂದ ಹರಕೆ ಕಟ್ಟಿದ ಮೇಲೆ ಭಾಳ ಭಕ್ತಿಯಿಂದ ತೀರಿಸ್ಬೇಕು. ಹಿಂದಿನ ಕಾಲದಲ್ಲಿ ಹರಕೆ ಕಟ್ತಾಯಿದ್ರು, ನಮಗೆ ಗಂಡು ಸಂತಾನ ಆದರೆ ನಿಮಗೆ ದೇವಸ್ಥಾನನೋ ಅಥವಾ ಏನೋ ಒಂದು ಕಟ್ಸ್ಕೊಡ್ತೀನಿ ಅಥವಾ ಇನ್ನೇನೋ ಮಾಡ್ತೀವಿ, ದೇವಸ್ಥಾನಕ್ಕೆ ಇಷ್ಟು ಅಕ್ಕಿ ಕೊಡ್ತೀವಿ ಇಲ್ಲ ಬೆಲ್ಲ ಕೊಡ್ತೀವಿ, ಏನೋ ಒಂದು ಹರಕೆ ಮಾಡ್ತಾಯಿದ್ರು. ಅದನ್ನು ಗೋಡೆ ಮೇಲೆ ಬರೆದಿಡ್ತಾಯಿದ್ರು, ಇದ್ಲು ಸೌದೆ ಇದ್ಲಲ್ಲಿ ಇಂಥ ದೇವಸ್ಥಾನಕ್ಕೆ ಇಂಥ ಹರಕೆ ಇದೆ ಅಂಥೇಳಿ ಬರೀತಾಯಿದ್ರು. ಅವರೇನಾದ್ರು ಸತ್ಕಿತ್ತೋದ್ರೆ ಆ ಹರಕೆ ಮುಂದಿನ ಜನದು ತೀರಿಸ್ತಾರೆ. ಆ ಹರಕೆ ಯಾವಾಗಲೂ ನೆನಪು ಮಾಡೋದು, ಅದು ನೋಡಿದ ತಕ್ಷಣ ನೆನಪಾಗೋದು. ಏನು ಆಗಾಗ ಮರ್ತೋದ್ರೆ ಆ ಗೋಡವೇ ಬರೆದಿರೋದು ನೆನಪು ಮಾಡ್ತಾಯಿತ್ತು. ಹೀಗಾಗಿ ಈ ಹರಕೆ ವಿಚಾರದಲ್ಲಿ ಭಾಳ ಎಚ್ಚರಿಕೆಯಿಂದ ಇರಬೇಕು ಅಂತ ನನ್ನ ಅನುಭವದ ಮಾತು. ನಾನು ಸುಮಾರು ಜನ ಬಂದಾಗ ನಾನು ನೋಡಿದಾಗ ಯಾವುದೋ ದೇವರ ಹರಕೆ ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ದೀನಿ, ನಾನು ಕೆಲವರಿಗೆಲ್ಲ ಹೇಳಿದ್ದೀನಿ ಹೌದು ಬ್ಯಾಲೆನ್ಸ್ ಇದೆ ಅಂತಾರೆ, ಅದು ಮೊದಲು ತೀರಿಸಿ ಬನ್ನಿ ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ. ಯಾವ ದೇವರಿಗೆ ಹರಕೆ ಕಟ್ಟಿರೋ ತೀರಿಸಲಿಲ್ಲ ಅಂದರೆ ಮುಂದಿನ ಎಲ್ಲ ಕಾರ್ಯವೂ ಸ್ತಗ್ಧ ಆಗಿಬಿಡ್ತದೆ, ಎಲ್ಲ ತೊಂದರೆ ಆಗಿಬಿಡ್ತದೆ. ಅದಕ್ಕೆ ಹರಕೆ ಕಟ್ಟಿದ ಮೇಲೆ ಹೋಗಿ ತೀರಿಸ್ಬೇಕು. ತೀರ್ಸೋಕ್ಕೆ ಮುಂಚೆ ನೀವು ಅದೇನೇನು ಮಾತಾಡ್ಕೊಂಬಂದಿದ್ರು ಅವತ್ತಿನ ದಿವಸ ಹರಕೆ ದಿವಸ ಅದು ಕ್ರಮಬದ್ಧವಾಗಿ ಆಯಾ ಟೈಮು ಜಾತ್ರೆಗೆ ನಿನಗೆ ಅದು ಕೊಡ್ತೀನಿ ಅಂದರೆ ಆ ಜಾತ್ರೆ ಬಂದಾಗಲೇ ತೊಗೊಂಡೋಗಿ ಕೊಡಬೇಕು. ಶ್ರಾವಣ ಮಾಸದಲ್ಲಿ ಹಿಂಗೇನೋ ಕೊಡ್ತೀನಿ ಅಂತ ಹರಕೆ ಮಾಡ್ಕೊಂಡಿರ್ತಾರೆ, ಆ ಶ್ರಾವಣ ಮಾಸದಲ್ಲೇ ಹೋಗಿ ಮಾಡಬೇಕು. ಆ ಸ್ಲಾಟ್ ನಿಮಗೆ ಬುಕ್ ಆಗಿರ್ತದೆ ಯಾರೋ ಆ ದೇವ್ರ ಹತ್ರ, ಅದನ್ನು ನೀವು ತೀರಿಸಿ ಜಮಾ ಮಾಡಬೇಕು ಅಂತ. ನಂಗೆ ಅರ್ಕೆನೇ ಗೊತ್ತಿಲ್ಲ ಮರ್ತೋಗಿದೆ ಅಂತಂದರೆ ನಿಮ್ಮ ಕುಲದೇವರು ಕುಲದೇವಿತರು ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಈ ಥರ ನಡೀತಾ ಇದೆ, ಹಿಂಗೆ ಸಂದರ್ಭ ಇದೆ, ಅದೇನು ಅರ್ಕೆ ಕಟ್ಟಿದ್ದೋ ಗೊತ್ತಿಲ್ಲ ಅಂತ. ನಿಮ್ಮ ಕುಲದೇವರು ಕುಲದೇವಿ ಹೆಣ್ಣದೇವರು ಗಂಡದೇವ್ರ ಹತ್ರ ಈ ಥರ ಸಮಸ್ಯೆ ಇದೆ, ನನಗೆ ಗೊತ್ತಾಗ್ತಿಲ್ಲ ಏನು ಮಾಡ್ಕೊಂಡಿದ್ದೆ ಏನು ಬಿಟ್ಟಿದೆ ಅಂತೇಳಿ, ಆಗ ಆ ದೇವಿ ನಿಮ್ಮ ಕುಲದೇವಿ ಅಥವಾ ಕುಲದೇವ ಯಾರು ನಿಮ್ಮ ವಂಶದ ಹೆಣ್ಣದೇವರು ಗಂಡದೇವರು ಅವ್ರ ಹತ್ರ ಮೊರೆ ಹೋದರೆ ಅವ್ರಿಗೆ ಹೇಳಿ ತಪ್ಪಾಗಿದೆ, ನಂಗೆ ಗೊತ್ತಿಲ್ಲ ಮರ್ತೋಗಿದ್ದೀನಿ ಅಥವಾ ನಂಗೆ ತೀರ್ಸೋಕ್ಕೆ ಆಗ್ತಿಲ್ಲ ಅಂತ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಕುಲದೇವಿ ಕುಲದೇವರು ಯಾವ ದೇವರಿಗೆ ಹರಕೆ ಕಟ್ಟರೋ ಅವ್ರು ಶಿಫಾರಸ್ ಮಾಡ್ತಾರಂತೆ, ಇನ್ಫ್ಲೂಯೆನ್ಸ್ ಮಾಡಿಸಿ ಅದರಲ್ಲೇನೋ ಒಂದು ಡಿಸ್ಕೌಂಟ್ ಕೊಡ್ತಾರಂತೆ. ಯಾರು ಈಗ ಶ್ರೀನಿವಾಸನಿಗೆ ಹರಕೆ ಕಟ್ಟಿರ್ತೀರ, ತೀರ್ಸೋಕ್ಕಾಗ್ತಿಲ್ಲ, ಹೋಗೋಕ್ಕಾಗ್ತಿಲ್ಲ, ಖರ್ಚು ಜಾಸ್ತಿ, ಆಗ ನಿಮ್ಮ ಮನೆದೇವರು ಹೆಣ್ಣದೇವರು ಗಂಡದೇವರು ಪ್ರಾರ್ಥನೆ ಮಾಡಿದಾಗ ನಿಮ್ಮ ಹೆಣ್ಣದೇವರು ಗಂಡದೇವರು ಶ್ರೀನಿವಾಸ ಹತ್ರಕ್ಕೆ ಹೋಗ್ಬಿಟ್ಟು ನೋಡಿ ಅವ್ರಿಗೇನೋ ಹರಕೆ ಕಟ್ಕೊಂಡಿದ್ರೆ ತೀರ್ಸೋಕ್ಕಾಗ್ತಿಲ್ಲ ಅಂಥೇಳಿ ಅಲ್ಲೇನೋ ಮಾತುಕತೆ ಆಡಿ ಅದನ್ನು ಜಮಾ ಮಾಡಿ ಒಂದು ಡಿಸ್ಕೌಂಟ್ ತೊಗೊಂಡು ಬರ್ತಾರಂತೆ. ಇದು ದೇವತೆಗಳಿರೋ ಒಂದು ಸಂತಾಪ, ಒಡನಾಟ ಮತ್ತು ಇಂಟರ್ ಡಿಸ್ಕಷನ್ನು. ಅದರಿಂದ ಹರಕೆ ಕಟ್ಟಿದ ಮೇಲೆ
ಆ ಋಣ ತೀರಿಸಲಿಲ್ಲ ಅಂದರೆ ಮತ್ತೆ ರೀಬರ್ತ್ ಆಗೋ ಚಾನ್ಸ್ ಇದೆ ಅಂತ ಶಾಸ್ತ್ರ ಹೇಳುತ್ತೆ, ಗರುಡ ಪುರಾಣದಲ್ಲಿ ಹೇಳುತ್ತೆ. ಯಾವುದೇವ್ರಿಗೂ ಹರಕೆ ಕಟ್ಟಬಾರ್ದು, ಕೈಲಾಸ ಸೇವೆ ಮಾಡಬೇಕು. ಹಂಗೆ ಮಾಡಿಸ್ಕೊಟ್ಬಿಡ್ತೀನಿ, ನಾನು ನಿಮಗೆ ಗೋಪುರ ಕಟ್ಟಿಸ್ಬಿಡ್ತೀನಿ, ನಿಮಗೆ ಗರ್ಭಗುಡಿ ಕಟ್ಟಿಸ್ಬಿಡ್ತೀನಿ, ನಿಮಗೆ ಕಾಂಪೌಂಡ್ ಹಾಕಿಸ್ಬಿಡ್ತೀನಿ, ನಿಮಗೆ ಒಂದು ಲಾರಿ ಸಿಮೆಂಟ್ ಕೊಡ್ತೀನಿ, ಏನು ಪ್ರಚಾರಕ್ಕೋಸ್ಕರ ಅಹಂಕಾರದಿಂದ ಎಲ್ಲರೂ ನೋಡಲಿ ಭೇಷ್ ಭೇಷ್ ಅಂತ ಅನ್ಲಿ ಅಂದ್ಬಿಟ್ಟು ಹಂಗೆ ಏ ನಾನು ಕಿರೀಟ ಮಾಡಿಸ್ಕೊಟ್ಬಿಡ್ತೀನಿ ರೀ, ಏ ನಾನು ಒಂದು ಕಂಠಿಹಾರ ಮಾಡಿಸ್ಕೊಟ್ಬಿಡ್ತೀನಿ ರೀ, ನಾನು ವಿಗ್ರಹ ಮಾಡಿಸ್ಕೊಟ್ಬಿಡ್ತೀನಿ ರೀ ಅಂತ ಖುಷಿಗೆ ಜಂಬಕ್ಕೆ ನಾನೇನು ಕಮ್ಮಿ ಇದ್ದೀನಿ ಅಂತ ತೋರಿಸ್ಕೊಳ್ಳೋಕ್ಕೆಲ್ಲ ಅಂದ್ಬಿಡ್ತಾರೆ. ಅದು ಅಷ್ಟು ಜನ ಮುಂದೆ ಅಂದಿರ್ತಾರಲ್ಲ ಆ ಜನವೂ ಸಾಕ್ಷಿ ಆಗಿರ್ತಾರೆ ಆ ದೇವರ ಹರಕೆಗೆ, ಅಷ್ಟು ಜನವೂ ಸಾಕ್ಷಿ ಆಗಿರ್ತಾರೆ. ಅದರಿಂದ ಹರಕೆ ಕಟ್ಟೋದು ದೊಡ್ಡದಲ್ಲ, ತೀರಿಸೋದು ಮುಖ್ಯ. ಹರಕೆ ಕಟ್ಟಿದ್ರೆ ತೀರಿಸ್ಬೇಕು, ಇಲ್ಲ ಕಟ್ಟಕ್ಕೆ ಹೋಗಬಾರ್ದು. ಅದರಷ್ಟು ಹಿಂಸೆ ಮಾಟ ಮಂತ ತಂತ್ರಗಂಟ್ಲು ಜೋರಾಗಿ ನಡೀತದೆ ಹರಕೆ ಕಟ್ಟಿದ್ದು ತೀರಿಸಲಿಲ್ಲ ಅಂದರೆ. ಇದನ್ನು ನಾನು ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ. ಆದ್ದರಿಂದ ಯಾರ್ಯಾರು ಹರಕೆ ಕಟ್ಟಿದರೆ ಅದನ್ನು ಬೇಗ ಬೇಗ ತೀರಿಸ್ಕೊಳ್ಳಿ, ಸಾಲ ಮಾಡಾರು ತೊಗೊಳಕ್ಕೆ ತೀರಿಸ್ಬಿಟ್ಟು ಬನ್ನಿ. ಒಂದು ತೂಟ ಇಲ್ಲಾಂದ್ರೆ ಪರವಾಗಿಲ್ಲ, ಹರಕೆ ತೀರಿಸಿ ಮೊದಲು. ಒಂದು ಬಟ್ಟೆ ಹಾಕೊಳ್ಳೋಕ್ಕೂ ಇಲ್ಲ, ತುಂಡು ಬಟ್ಟೆ ಇದ್ದರೂ ಪರವಾಗಿಲ್ಲ, ಅದೇನು ಒಪ್ಕೊಂಡಿದ್ರು ಪ್ರಮಾಣ ವಚನ ಮಾಡಿದ್ರು ಅದನ್ನು ತೀರಿಸಿ ಬನ್ನಿ, ನಿಮ್ಮ ಮುಂದಿನೆಲ್ಲ ಸುಖಮವಾಗಿರ್ತದೆ, ಆನಂದವಾಗಿರ್ತದೆ. ನಿಮ್ಮ ಮಕ್ಕಳು ಅದು ಇದು ನೀವು ಏ ಅವಶ್ಯದಲ್ಲಿ ಮಾಡಿದ್ರು, ಮನೆ ಕಟ್ಟೋ ವಿಚಾರನೇ ಆಗಿರ್ಬೋದು ಅಥವಾ ಸೈಟ್ ತೊಗೊಳ್ಳೋ ವಿಚಾರ ಯಾವುದಲ್ಲಾಗಲಿ, ಅದು ಮಾಡಿದ್ರೆ ಮಾತ್ರ ನಿಮಗೆ ಸಕ್ಸಸ್ ಆಗುತ್ತೆ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಯನ್ನು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ, ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ, ಮೂರಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಕ್ತರು ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ, ಆಮೇಲೆ ಅಲ್ಲಿ ನೋಡಿದ್ದ ಎಪಿಸೋಡ್ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಟ್ವಿಟರ್ನಲ್ಲಿ, ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ಎಲ್ಲ ಇನ್ಫಾರ್ಮೇಷನ್ನು. ಈ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು www.lakshmishrinivas.in ಅಂತ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೊಳ್ಳಿ. ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆಯದು, ಬರಬೇಕಾದ್ರೆ ನಿಮ್ಮ ಜಾತಕ ಇದ್ರೆ ತೊಗೊಂಡು ಬನ್ನಿ. ಈ ಕೆಲವುದು ಕ್ಯಾನ್ಸರು, ಪಿಟ್ಸು, ಲಕ್ವ, ಹೀಗೆ ದೊಡ್ಡ ದೊಡ್ಡ ಕಾಯಿಲೆಗಳಿರುತ್ತೆ, ಪ್ರಾರಬ್ಧ ರೋಗಗಳು, ಅದ್ರ ಬಗ್ಗೆ ಏನಾದ್ರು ರಿಪೋರ್ಟ್ಸ್ ಇದ್ದರೆ ಅದನ್ನು ತೊಗೊಂಬನ್ನಿ. ತೊಗೊಂಬಂದು ಅದು ನೋಡಿ ನಾವು ಮೆಡಿಕಲ್ ಆಸ್ಟ್ರಿ ಪ್ರಕಾರ ನಿಮಗೆ ಪರಿಹಾರ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.